ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ಬನ್ನಿ, ಇವತ್ತು ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿಗೆ ಜಿಗಿಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ನೀವಿಲ್ಲಿ ನೋಡ್ಬೋದು, ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಹೆಸರು ಕಾಳನ್ನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ, ಬೆಳಗ್ಗೆ ಸ್ವಲ್ಪ ಬೇಯಿಸ್ಕೊಂಡೆ, ಉಪ್ಪು ಹಾಕಿ ಹೆಸರು ಕಾಳು ಪಲ್ಯ ಕೂಡ ರೆಡಿ ಆಯಿತು. ಮತ್ತು ಸೌತೆಕಾಯಿ ಹೆಚ್ಚಿಟ್ಕೊಂಡೆ. ಇದು ಮುಳುಗಾಯಿ ಬಜ್ಜಿ, ಸ್ವಲ್ಪ ಕಾರ್ಪುಡಿ ಜಾಸ್ತಿ ಆಗೈತಿ, ಅದಕ್ಕೆ ಕಲರ್ ಜೋರಾಗಿ ಕಾಣಿಸ್ತಾ ಐತಿ. ಮುಳುಗಾಯಿನ ಸುಟ್ಟು ಮಾಡ್ತಾರಲ್ಲ ಅದು ಮುಳುಗಾಯಿ ಬಜ್ಜಿ ಮಾಡಿದೆ. ಹಾಗೆ ಸ್ವಲ್ಪ ಮಜ್ಜಿಗೆನೂ ಕಡ್ದಿಟ್ಟೆ, ಮೊಸರು ಇತ್ತು ಮಜ್ಜಿಗೆನೂ ಕಡ್ದಿಟ್ಟೆ. ಸಾಂಬಾರು ಅದೇ ಹೇಳಿದ್ದಿಲ್ಲ, ಒಂದು ದಿವಸ ಮಾಡ್ತೀನಿ, ಒಂದು ದಿವಸ ಮಾಡೋದಿಲ್ಲ ನಾನು. ಹಾಗಾಗಿ ನೋಡ್ರಿ, ಬೆಳಗ್ಗೆ ರಾತ್ರಿನೇ ಎಷ್ಟೊಂದು ಪಾತ್ರೆ ತಿಕ್ಕಿ ಮಲಗಿದ್ರು ಕೂಡ, ಮತ್ತು ನೋಡ್ರಿ ಬೆಳಗ್ಗೆ ಎಷ್ಟು ಸಿಂಕಿಗೆ ಬಿದ್ದಿರ್ತಾವೆ. ಇವಾಗ ರೊಟ್ಟಿ ಮಾಡಿ ಮನೆಯನ್ನೆಲ್ಲ ಒಂದು ಹುರುಪು ಕ್ಲೀನ್ ಮಾಡಬೇಕು. ರಾತ್ರಿ ಎಷ್ಟೇ ಕೆಲಸ ಮಾಡಿದರೂ ಬೆಳಗ್ಗೆ ಮತ್ತು ಅಷ್ಟಿದ್ದೇ ಇರ್ತಾವೆ. ಓಕೆ ನೋಡಿ, ಇವಾಗ ನಾನು ರೊಟ್ಟಿ ಮಾಡಿ ಎರಡು ರೊಟ್ಟಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಪಲ್ಯ ಚಟ್ನಿ ಪಲ್ಯ ನಾನು ಜಾಸ್ತಿ ತಿಂತೀನಿ, ಹಾಗಾಗಿ ಎರಡು ರೊಟ್ಟಿ ಅದು ಸರಿ, ಮೂರು ರೊಟ್ಟಿ ಲೆಕ್ಕ ಕಾಯಿ ಬಿಡ್ತೈತಿ. ಓಕೆ ನೆಕ್ಸ್ಟ್ ಏನಂತ ನೋಡೋಣ. ಹಲೋ, ನಮಸ್ಕಾರ ಎಲ್ರಿಗೂ, ನಾನು ಜ್ಯೋತಿ, ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ಇವತ್ತು ಗುರುವಾರ, ನಾನು ಬೆಳಗ್ಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿ ರೊಟ್ಟಿ, ಹೆಸರು ಕಾಳು ಪಲ್ಯ ಮತ್ತು ಮುಳುಗಾಯಿ ಸುಟ್ಟು ಬಜ್ಜಿ ಮಾಡ್ತಾರಲ್ಲ ಅದು ಮುಳುಗಾಯಿ ಚಟ್ನಿ ಅಂತೇವೆ ನಾವು, ಅದನ್ನು ಮಾಡಿದ್ದೆ. ಹಾಗೆ ಈಗ ಸ್ವಲ್ಪ ಅನ್ನ ಮಾಡಿಟ್ಟೆ. ಸ್ವಲ್ಪ ಇವತ್ತು ತೋಟದ ಕಡೆ ಹೋಗಿ ಬರೋಣ ಅಂತ ಹೊಂಟೆನಿ. ಭಾಳ ದಿವಸ ಆಯ್ತು ನಮ್ಮ ತೋಟದ ಕಡೆ ನಾವು ಹೋಗೇ ಇಲ್ಲ, ನೋಡೋಣ ಇವತ್ತು ಭಾಳ ದಿವಸ. ಆಮೇಲೆ ಮಳೆ ಬೇರೆ ಹಿಡ್ಕೊಂಡಿತ್ತಲ್ಲ, ಅದಕ್ಕೆ ನನಗೆ ಹೋಗೋಕ್ಕಾಗಿದ್ದಿಲ್ಲ ಇವತ್ತು. ಈಗ ಮಳೆ ಇಲ್ಲ, ಏನಿಲ್ಲ, ಬಿಸಿಲು ಬಿದ್ದ ಚೆನ್ನಾಗಿ ಬಿಸಿಲು ಬಿದ್ದೈತಿ. ಹಾಗಾಗಿ ಸ್ವಲ್ಪ ಹೊಲದ ಕಡೆ ಹೋಗಿ ತೋಟ ಎಲ್ಲ ನೋಡಿಕೊಂಡು ಅಡ್ಡಾಡ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಹಾಗೆ ಸ್ನಾನ ಪೂಜೆ ಕೂಡ ಆಯಿತು, ಬನ್ನಿ ಪೂಜೆ ತೋರಿಸ್ತೀನಿ ನಾನು ನಿಮಗೆ. ನೋಡ್ರಿ ಪೂಜೆ ಎಲ್ಲ ಆಯ್ತು, ಈಗ ಕಾಣಿಸ್ತಾ ಐತಲ್ಲ ನೋಡ್ರಿ, ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ರೊಟ್ಟಿನೇ ಬಿಸಿ ರೊಟ್ಟಿನೇ ತಿಂದ್ಬಿಟ್ವಿ, ಬಿಸಿ ರೊಟ್ಟಿನೇ ಊಟ ಮಾಡಿದ್ವಿ. ಇವಾಗ ಅನ್ನ ಮಾಡಿಟ್ಟೇನೆ ಸ್ವಲ್ಪ, ಮತ್ತು ಮಜ್ಜಿಗೆ ಕಡ್ದಿಟ್ಟೇನಿ, ಅನ್ನ ಮಜ್ಜಿಗೆನೇ ಊಟ ಮಾಡೋದು ಮಧ್ಯಾಹ್ನ, ಮತ್ತಿನ್ನೇನಿಲ್ಲ. ಓಕೆ ಬನ್ನಿ ಈಗ ನಮ್ಮ ತೋಟದ ಕಡೆ ಹೋಗ್ಬಿಟ್ಟು ಬರೋಣ. ಹಾಗೆ ಈ ಒಂದು ರುಟೀನ್ ಬ್ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ನಿಮ್ಮ ಭಾಳ ದಿವಸ ಆಯಿತು ನಮ್ಮ ಫಲಾನ ನಿಮಗೆ ತೋರಿಸೇ ಇಲ್ಲ, ನಾನು ತುಂಬ ದಿನ ಆಯಿತು. ಬನ್ನಿ ಹೋಗೋಣ, ಒಳ್ಳೊಳ್ಳೆ ಸೀನ್ಸ್ ಗ್ರೀನರಿ ಎಷ್ಟು ಚೆನ್ನಾಗಿರ್ತದೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಓಕೆ ಬನ್ನಿ ಹೋಗೋಣ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ ನಮ್ಮನೆಯಿಂದ ಹೊರಟ್ವಿ, ರೋಡ್ ದಾಟ್ಕೊಂಡು ಬಂದು ಅಶೋಕ ಸರ್ಕಲ್ ದಾಟಿ ಸಂಗಮ್ ಸರ್ಕಲ್ ದಾಟಿ ಈಗ ಕುಂಬಾರೋಣಿಗೆ ಬಂದ್ವಿ. ಇದು ಕುಂಬಾರೋಣಿ, ಕುಂಬಾರ್ಗೇರಿ ಅಂತಲೂ ಕರೀತಾರೆ ನೋಡ್ರಿ, ಮಡಿಕೆ ಕುಡಿಕೆಲ್ಲ ಕಾಣಿಸ್ತಾ ಇದ್ದಾವಲ್ಲ ನಿಮಗೆ, ಇದು ಕುಂಬಾರೋಣಿ. ಕುಂಬಾರೋಣಿ ದಾಟಿ ನೆಕ್ಸ್ಟ್ ಬರೋದು ರೈಲ್ವೆ ಗೇಟ್, ತೋರಿಸ್ತೀನಿ ನೋಡಿ ನಾನು ನಿಮಗೆ. ಓಕೆ ನೋಡ್ರಿ, ಈಗ ರೈಲ್ವೆ ಗೇಟ್ ಕಾಣಿಸ್ತಾ ಐತಲ್ಲ, ರೈಲ್ವೆ ಹಳಿ, ಇದನ್ನು ದಾಟ್ಕೊಂಡು ಹೋಗಬೇಕು. ಇದು ಆದಮೇಲೆ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಇರೋದು ಕೊಟ್ಟೂರೇಶ್ವರ ಮಠ. ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಿ, ನಾ ಈ ಒಂದು ಕೊಟ್ಟೂರೇಶ್ವರ ಮಠದ ವಿಡಿಯೋನ ನಾನು ಮಾಡಿದ್ದೀನಿ ನೋಡ್ರಿ. ಇದು ಕೊಟ್ಟೂರೇಶ್ವರ ಮಠ, ನಮ್ಮದು ಮ್ಯಾರೇಜ್ ಆಗಿದ್ದು ಇಲ್ಲೇ ಅಂತಾನೆ ಹೇಳ್ತೀನಿ, ಅಂತಲೇ ಅಲ್ಲ ಮ್ಯಾರೇಜ್ ಆಗಿದ್ದು, ಇಲ್ಲೇ ನಮ್ಮದು ಮ್ಯಾರೇಜು. ಓಕೆ ನೋಡ್ರಿ, ಇದು ನಮ್ಮ ತೋಟಕ್ಕೆ ಹೋಗುವಂಥ ದಾರಿ. ಇನ್ನು ಇಲ್ಲಿವರೆಗೂ ಊರಿದೆ ನೋಡ್ರಿ. ಈಗ ನೆಕ್ಸ್ಟ್ ಇದು ಒಂದು ರೋಡ್ ಬರ್ತೈತೆ ನೋಡ್ರಿ ಇಲ್ಲಿ, ಹಾಂ ಇದು ಈ ರೋಡು ಶನಿ ಮಹಾತ್ಮನ ದೇವಸ್ಥಾನ ಕಡೆ ಹೋಗ್ತೈತಿ. ಆ ಕಡೆಗೆಲ್ಲ ಮೆಟ್ಲು ಏರಿ ಆ ಕಡೆ ಎಲ್ಲ ಊರುಗಳು ಬರ್ತಾವಲ್ಲ ಅಲ್ಲಿ, ಇದು ನಮ್ಮ ಕೆರೆ ಏರಿ,
ತೋಟಕ್ಕೆ ಹೋಗುವಂಥ ರೋಡ್ ನೋಡ್ರಿ. ಇದು ನಮ್ಮೂರ ಕೆರೆ ಕಾಣಿಸ್ತಾ ಐತಲ್ಲ, ಇದು ನಮ್ಮೂರ ಕೆರೆ ನೋಡ್ರಿ. ಮಳೆ ಬಂದತಿ, ಕೆರೆಯಲ್ಲಿ ಸ್ವಲ್ಪ ಇದಾವೆ ನೀರು, ಆ ಕಡೆ ಎಲ್ಲ ಪೂರ್ತಿ ಒಣಗಿಬಿಟ್ಟತಿ ಕೆರೆ. ಈ ಕಡೆ ಮಾತ್ರ ಆ ಒಂದು ಐಲ್ಯಾಂಡ್ ಥರ ಐತಲ್ಲ ಅಲ್ಲಿ ಮಾತ್ರ ನೀರು ಅದಾವೆ, ಆ ಕಡೆಗೆಲ್ಲ ಒಣಗಿಬಿಟ್ಟತಿ ನೋಡ್ರಿ. ಆ ಕಡೆ ಈ ಕಡೆ ಎಷ್ಟು ಬೆಳಿ ಅಂತಾರಲ್ಲ ಅದು ಎಷ್ಟು ಬೆಳ್ಕೊಂಬಿಟ್ಟೈತಿ ನೋಡ್ರಿ. ಬರೀ ನೆಕ್ಸ್ಟ್ ನಮ್ಮ ತೋಟಕ್ಕೆ ಹೋಗೋಣ. ಇದು ನಮ್ಮ ತೋಟದ ರೋಡ್. ನಾನು ಇಲ್ಲಿ ಆದರೆ ಒಂದು ಸ್ವಲ್ಪ ಹೊಡಿತೀನಿ ಇದು ಸ್ಕೂಟಿನ, ನನಗೆ ಮುಂದೆ ಹೊಡೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ಆ ಕೆರೆಯಲ್ಲಿ ನೋಡಿದ್ರೇ ನನಗೆ ಹೆದರಿಕೆ ಹತ್ತತಿ. ಹೋಗಿ ಎಲ್ಲಿ ಕೆರೆಯಲ್ಲೇ ನಾನು ಗಾಡಿನ ದುಬ್ಕಿಸ್ಬಿಡ್ತೀನಿ ಅನ್ನೋ ಅನ್ನೋ ಹೆದರಿಕೆ ನನಗೆ ಅಷ್ಟೇ. ಬನ್ನಿ ನೋಡ್ರಿ, ಆ ಕಡೆ ಈ ಕಡೆ ಎಷ್ಟೊಂದು ಅದು ಎಂಥ ತಾವರ್ಕಿ ಹೂ ಅಂತ ಹೇಳ್ತಾರಲ್ಲ ಆ ಹೂವು, ಈ ದೀಪಾವಳಿ ಹಬ್ಬದಲ್ಲಿ ಭಾಳ ಇಂಪಾರ್ಟೆಂಟ್ ಆ ಹೂವು. ಗುರ್ಜೋಗ ಏರ್ಸೋಕ್ಕೆ ಅದನ್ನೆಲ್ಲ ನಾವು ತೊಗೊಂಬರ್ತೀವಿ. ಎಷ್ಟೊಂದು ಬೆಳೆದು ಎಲ್ಲ ಒಣಗಿ ಹೋಗಿತ್ತು. ಇದು ದೀಪಾವಳಿ ಹಬ್ಬದಷ್ಟೊತ್ತಿಗೆ ಅದು ಸ್ವಲ್ಪ ಒಣಗಿ ಹೋಗಿರ್ತೈತಿ, ಆದರೂ ಸಿಗ್ತಾವೆ. ಒಂದು ದೊಡ್ಡ ಮಳೆ ಹೊಡೀತು ಅಂದರೆ ಮತ್ತೆ ಆ ಗಿಡಗಳು ಹುಟ್ಟುತ್ತಾವೆ. ತಾವರ್ಕಿ ಹೂವಿನ ಗಿಡಗಳು ಸಿಗ್ತಾವೆ ನೋಡ್ರಿ. ಹಾಗೆ ಇಲ್ಲಿ ಸಿಮೆಂಟಿನ ರೋಡ್ ಮಾಡಿದ್ದಾರೆ. ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಆಂಜನೇಯ ಬಡಾವಣೆ ಬರ್ತೈತಿ. ಇದು ಒಂದು ಯಾವುದೋ ನಗರ ಅಂತ ಐತಲ್ಲಿ, ನನಗೆ ಅಷ್ಟು ಲಕ್ಷ್ಯ ಬರಲಿಲ್ಲ. ಇದು ಆಂಜನೇಯ ಬಡಾವಣೆ, ಎದುರುಗಡೆ ಕಾಣಿಸ್ತಾ ಐತಲ್ಲ ಇದು ಆಂಜನೇಯ ಬಡಾವಣೆ. ಯಾಕಂದರೆ ಮೇಲ್ಗಡೆ ಆ ಕಡೆ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅಡವಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ. ಆ ಬೈಕ್ ಹೋಗ್ತಾ ಇತ್ತಲ್ಲ, ಸೀದಾ ಹೋದರೆ ಅಡವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬರ್ತೈತಿ. ಈ ಕಡೆಗೇನೆ ಹೊಳ್ಳಿದ್ರೆ ಆಂಜನೇಯ ಬಡಾವಣೆಯಿಂದ ಈ ಕಡೆಗೆ ಅಂದರೆ ಬಲಗಡೆಗೆ ತಿರುಗಿದ್ರೆ ನಮ್ಮ ತೋಟಕ್ಕೆ ಹೋಗುವಂಥ ದಾರಿ ನೋಡ್ರಿ. ಸ್ವಲ್ಪ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ, ಜಲ್ಲಿ ಕಲ್ಲು ಹಾಕ್ಯಾರಲ್ಲಿ ನೋಡ್ರಿ. ಆ ಕಡೆ ಈ ಕಡೆ ಹೊಲಗಳನ್ನು ತೋರಿಸ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮೂರು ಸಲ ಹೇಳಿಬಿಟ್ಟನಿ ಈ ವಿಡಿಯೋದಲ್ಲಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ನೋಡಿ ನಮ್ಮ ತೋಟಗಳೆಲ್ಲ ಆಚೆ ಈಚೆ ಇವೆಲ್ಲ ಅಕ್ಕಪಕ್ಕ ಇರೋ ಹೊಲಗಳೆಲ್ಲ ನಮ್ಮ ರಿಲೇಟಿವ್ಸ್ ಹೊಲಗಳು. ನಮ್ಮ ಹೊಲ ನಾವೇ ನೋಡಾಡ್ತೀವಲ್ಲ ಹೇಳೋದು, ಅದು ನಮ್ಮ ಹೊಲ ನೋಡಿ. ಓಕೆ ಯಾರೇ ಕೆಲಸ ಮಾಡಕತ್ತಾರ ಅಲ್ಲಿ ಅಲ್ಲಿ ಅಲ್ಲ, ಇದ್ರಾಗಿಂದ ಗೊಂಜಾಳ ಸಿಗ್ತಾವ ಇನ್ನಿಲ್ಲ. ಹ್ಞೂ ಅದಾವಲ್ಲ ಕೆನಿ ಇಲ್ಲಿ. ಹ್ಞೂ ಒಂದಷ್ಟು ಮುರ್ಕಣ ಅಂತಡಿ ಇಲ್ಲೊಂದು ಐತಿ, ಇನ್ನೊಂದು ಅಂತ ಮುರ್ಕಣ. ಯಾರ ಬಂದ್ರ ಕಡೆ ಬಾಳೆ ಗಿಡನ ಹಚ್ಚಲ್ಲ. ತೆಂಗಿನ ಗಿಡ ಹಚ್ಚು ಅಂತ ಹೇಳ್ಬೇಕು ಬೇಡ.